ಚುನಾವಣೆ ಸಮೀಪಿಸುತ್ತಾ ಇದೆ. ಈ ಹೊತ್ತಿನಲ್ಲಿ ಡಿಕೆಶಿಗೆ ಸಂಕಷ್ಟ ಎದುರಾಗಿದೆ. ಇವತ್ತು ನಾಮಪತ್ರ ಪರಿಶೀಲನೆ ಮಾಡಲಿರುವ ಅಧಿಕಾರಿಗಳು ತಿರಸ್ಕೃತ ಆಗುತ್ತಾ ಇಲ್ಲ ಅಕ್ಸೆಪ್ಟ್ ಆಗುತ್ತಾ ನಾಮಪತ್ರ ಡಿಕೆಶಿ ಅವರದು. ಚುನಾವಣಾ ಸಂದರ್ಭದಲ್ಲಿ ಇಂಥ ಸಂಕಷ್ಟ ಎದುರಿಸಬೇಕಾದಂತಹ ಪರಿಸ್ಥಿತಿ ಡಿಕೆಶಿಗೆ ಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಮಪತ್ರದ ಮೇಲೆ ಎಲ್ಲರ ಕಣ್ಣು ಎಲ್ಲರ ಚಿತ್ತ ನೆಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ನಾಮಪತ್ರ ತಿರಸ್ಕೃತ ಭೀತಿ ಇದೆ. ಐಟಿಗೆ ನೀಡಿರುವ ದಾಖಲೆ ನಾಮಪತ್ರದ ಜೊತೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ವ್ಯತ್ಯಾಸ ಇದೆ. ಟೆಕ್ನಿಕಲ್ ಇಶ್ಯೂ ಆಗಿದೆ. ಐಟಿ ಅಧಿಕಾರಿಗಳಿಂದ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸೋ ಸಾಧ್ಯತೆ. ನೆನ್ನೆ ನಾವು ನೋಡಿದ್ವಿ, ಸಡನ್ ಆಗಿ ಕನಕಪುರದಿಂದ ಮತ್ತೆ ಡಿಕೆ ಸುರೇಶ್ ಅವರು ಹೋಗಿ ನಾಮಪತ್ರ ಸಲ್ಲಿಸ್ತಾರೆ. ಸೊ ಅವಾಗ ಕ್ಯೂರಿಯಾಸಿಟಿ ಮೂಡುತ್ತೆ, ಇದೇನು ಹಿಂಗಾಗ್ತದೆ? ಮೊನ್ನೆ ತಾನೇ ಡಿಕೆಶಿ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ದೇವ್ರ ಪೂಜೆ ಮಾಡಿಸಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ, ಮತ್ತೆ ಸುರೇಶ್ ಯಾಕೆ ಹೋದ್ರು? ಪದ್ಮನಾಭನಗರದಿಂದ ಸುರೇಶ್ ಅವ್ರು ನಿಲ್ತಾರೆ ಅನ್ನೋ ಮಾತಿತ್ತು. ಆದರೆ ಕನಕಪುರದಿಂದ ಡಿಕೆಶಿ ನಾಮಿನೇಷನ್ ಸಲ್ಲಿಸಿದ್ರು ಕೂಡ ಮತ್ತೆ ಸುರೇಶ್ ಯಾಕೆ ಸಲ್ಲಿಸಿದ್ರು ಅನ್ನೋ ಪ್ರಶ್ನೆ ಎದ್ದಿತ್ತು. ಸೊ ಅದಾದ್ಮೇಲೆ ಗೊತ್ತಾಯಿತು, ಅವರು ಸಲ್ಲಿಸಿರುವಂಥ ಐಟಿಗೆ ಸಲ್ಲಿಸಿರುವಂಥದ್ದು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವಂಥ ಡಾಕ್ಯುಮೆಂಟ್ಸಲ್ಲಿ ವ್ಯತ್ಯಾಸ ಇದೆ. ಹೀಗಾಗಿ ಡಿಕೆಶಿ ಅವರ ನಾಮಪತ್ರ ತಿರಸ್ಕೃತ ಆಗೋ ಸಾಧ್ಯತೆ ಇದೆ. ಇನ್ ಕೇಸ್ ತಿರಸ್ಕೃತ ಆಗಿಬಿಟ್ರೆ ಕನಕಪುರದಿಂದ ಯಾರಪ್ಪ ಅಭ್ಯರ್ಥಿ? ಯಾಕಂದರೆ ನಿನ್ನೆ ಲಾಸ್ಟ್ ಮುಗ್ದೋಯ್ತು ನಾಮಪತ್ರ ಸಲ್ಲಿಕೆಗೆ. ಹೀಗಾಗಿ ಭಯ ಆಗಿ ಡಿಕೆ ಸುರೇಶ್ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ ಕೇಸ್ ಡಿಕೆಶಿ ಅವ್ರದ್ದು ಏನಾದರೂ ತಿರಸ್ಕೃತ ಆದರೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ, ಅಥವಾ ಸುರೇಶ್ ಡಿಕೆ ಸುರೇಶ್ ಅವ್ರದ್ದು ಏನಾದರೂ ಏನು ಪ್ರಾಬ್ಲಮ್ ಇಲ್ಲ, ಇವರು ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಸೂಚನೆ ಚುನಾವಣಾ ಆಯೋಗದಿಂದ ಸಿಕ್ಕಿದ್ರೆ ಡಿಕೆ ಸುರೇಶ್ ಅವರು ವಾಪಸ್ ತೆಗೆದುಕೊಳ್ಳೋ ಸಾಧ್ಯತೆ. ಹೀಗಾಗಿ ಸೇಫರ್ ಸೈಡ್ ಇರಲಿ ಅಂತ ಡಿಕೆ ಸುರೇಶ್ ಅವರು ನಿನ್ನೆ, ಯಾಕಂದರೆ ನಿನ್ನೆ ಲಾಸ್ಟ್ ಅಲ್ವಾ ನಾಮಿನೇಷನ್ ಸಲ್ಲಿಸೋದಕ್ಕೆ, ಇನ್ನೂ ಟೈಮ್ ಇದೆ ವಾಪಸ್ ತೆಗೆದುಕೊಳ್ಳೋದಕ್ಕೆ. ಡಿಕೆಶಿ ಅವ್ರದ್ದು ಏನಾದರೂ ಅಧಿಕೃತ ಅನ್ನೋದಾದರೆ, ತಿರಸ್ಕೃತ ಆಗಿಲ್ಲ ಅಂದರೆ ಡಿಕೆ ಸುರೇಶ್ ಅವರು ವಾಪಸ್ ತೆಗೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರವೀಣ್ ಗೌಡ ನೀಡ್ತಾ ಹೋಗ್ತಾರೆ. ಪ್ರವೀಣ್, ನಿನ್ನೆ ಇದ್ದಕ್ಕಿದ್ದಂತೆ ಬಾಂಬ್ ಸ್ಫೋಟ ಆದ ರೀತಿ ಅಂತಾನೆ ಹೇಳ್ಬೋದು ಡಿಕೆ ಸುರೇಶ್ ಅವರು ಕನಕಪುರದಿಂದ ನಾಮಿನೇಷನ್ ಸಲ್ಲಿಸಿದಾಗ ಆದಂಥ ವಿಚಾರ. ಸುದ್ದಿಗೋಷ್ಠಿ ಇದೆ, ಏನು ಹೇಳ್ತಾರೆ ಡಿಕೆಶಿ? ಜೊತೆಗೆ ಇವತ್ತು ಪರಿಶೀಲನೆ ಇದೆ, ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಈ ಸ್ಟೋರಿಗೆ? ಏನಂತಂದ್ರೆ ನಿನ್ನೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನವಾಗಿತ್ತು. ಸಂಸದ ಡಿಕೆ ಸುರೇಶ್ ಅವರು ಪದ್ಮನಾಭ ನಗರದಲ್ಲಿ ನಾಮಿನೇಷನ್ ಅನ್ನ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಯ್ತಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ನೇನು ಕೆಲವೇ ಗಂಟೆಗಳಿದ್ದಂತ ಸಂದರ್ಭದಲ್ಲಿ ಕನಕಪುರದಲ್ಲಿ ಹೋಗಿ ಒಂದು ನಾಮಪತ್ರವನ್ನ ಸಲ್ಲಿಸ್ತಾರೆ. ಆದ್ರೆ ಯಾಕೆ ಕನಕಪುರದಲ್ಲಿ ನಾಮಪತ್ರ ಸಲ್ಲಿಸ್ತಾರೆ ಅನ್ನೋಂಥದ್ದು ಪ್ರಶ್ನಾರ್ಥಕವಾಗಿತ್ತು. ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಅವರು ಮೂರು ದಿನ ಮೊದಲೇ ಕನಕಪುರದಿಂದ ನಾಮಪತ್ರವನ್ನ ಸಲ್ಲಿಸಿದ್ರು. ಆದ್ರೆ ಡಿಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ದು ಸಾಕಷ್ಟು ಗೊಂದಲ ಜೊತೆಗೆ ಅನುಮಾನಗಳಿಗೆ ಕಾರಣವಾಗಿತ್ತು. ಅದನ್ನ ಒಂದಿಷ್ಟು ಆಳವಾಗಿ ನೋಡೋದಾದ್ರೆ ಏನು ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದಂತ ಅಫಿಡವಿಟ್ ಆಗಿರ್ಬೋದು, ಕೆಲವೊಂದು ದಾಖಲಾತಿಗಳಿಗೆ ಐಟಿ ಅಧಿಕಾರಿಗಳು ಅವೆಲ್ಲವನ್ನೂ ಮಾಹಿತಿ ತೆಗೆದುಕೊಂಡಿದ್ದಾರೆ. ಏನು ಆಸ್ತಿ ವಿವರಗಳನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಏನು ಡಿಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಪ್ರಕರಣಗಳಿದ್ವು, ಏನು ಅತ್ಯಧಿಕ ಆಸ್ತಿ ಗಳಿಸಿದ್ದಾರೆ ಅನ್ನೋ ಸಂಬಂಧದ ಮೇಲೆ ಐಟಿ ಅಧಿಕಾರಿಗಳಾಗಿರ್ಬೋದು ಇಡಿ ಅಧಿಕಾರಿಗಳು ತನಿಖೆನೇ ನಡೆಸಿದ್ರು. ಆ ನಿಟ್ಟಿನಲ್ಲಿ ಅವರು ಸಲ್ಲಿಸಿದಂತ ಅಫಿಡವಿಟ್ ನಲ್ಲಿ ಸಾಕಷ್ಟು ಮಾಹಿತಿಗಳು ಗೊಂದಲ ಇದೆ, ಕೆಲವೊಂದು ಆಸ್ತಿ ಮಾಹಿತಿಗಳನ್ನ ಅಲ್ಲಿ ತೋರಿಸಿಲ್ಲ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿತ್ತು. ಆ ನಿಟ್ಟಿನಲ್ಲಿ ಏನಾದ್ರೂ ನಾಮಪತ್ರ ಏನಾದ್ರೂ ತಿರಸ್ಕೃತವಾದ್ರೆ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕಣದಿಂದ ಹಿಂದೆ ಸರಿತಾರೆ, ಆದ್ರೆ ಬೇರೆಯವರಿಗೆ ಲಾಭ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಸಂಸದ ಡಿಕೆ ಸುರೇಶ್ ಅವರು ನಿನ್ನೆ ನಾಮಪತ್ರವನ್ನ ಸಲ್ಲಿಸಿದ್ರು. ಜೊತೆಗೆ ನಿನ್ನೆ ಸಂಸದ ಸುರೇಶ್ ಅವರು ಒಂದು ಮಾತನಾಡ್ತಿದ್ರು, ಬಿಜೆಪಿ ಪಕ್ಷ ಸಾಕಷ್ಟು ಕುತಂತ್ರಗಳನ್ನ ಮಾಡ್ತಾ ಇದೆ, ನಮ್ಮನ್ನ ಮಣಿಸ್ಬೇಕು ಅಂತೇಳಿ ಬೇರೆ ಬೇರೆ ಇಲಾಖೆಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸನೂ ಕೂಡ ಮಾಡ್ತಿದೆ. ಆ ನಿಟ್ಟಲ್ಲಿ ನಾವು ಮುಂಜಾಗೃತವಾಗಿ ಏನು ಸೇಫ್ ಜೋನ್ ಇರಬೇಕು, ಹಾಗಾಗಿ ನಾನು ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಇವತ್ತು ನಾಮಪತ್ರವನ್ನ ಪರಿಶೀಲನೆ ಮಾಡ್ತಾರೆ, ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರವನ್ನ ಪರಿಶೀಲನೆ ಮಾಡ್ತಾರೆ. ಆ ನಾಮಪತ್ರ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರು ಐಟಿ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳಿಂದ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಏನಾದ್ರೂ ಆಸ್ತಿ ವಿವರ ಆಗಿರ್ಬೋದು ಬೇರೆ ಬೇರೆ ಏನಾದ್ರೂ ಈಗ ಐಟಿ ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ಏನಾದ್ರು ವೈರಿ ಹಾಕಿ ಇವರ ನಾಮಪತ್ರವನ್ನ ತಿರಸ್ಕೃತ ಮಾಡಿ ಅನ್ನೋಂಥದ್ದು ಏನಾದ್ರು ಹೇಳಿದ್ರೆ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕಣದಿಂದ ಹಿಂದೆ ಸರ್ತಾರೆ, ಆದ್ರೆ ಬೇರೆಯವರಿಗೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಬರ್ತಿರೋ ಅಂತ ಪ್ರಶ್ನೆ ಏನು ಅಂದ್ರೆ, ಇನ್ ಕೇಸ್ ತಿರಸ್ಕೃತ ಆಯ್ತು ಅನ್ಕೊಳ್ಳಿ, ಡಿಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ, ಜನ ಅಕ್ಸೆಪ್ಟ್ ಮಾಡ್ತಾರ ಸುರೇಶ್ ಅವ್ರನ್ನ ಡಿಕೆಶಿ ಪರವಾಗಿ ಅನ್ನೋ ಪ್ರಶ್ನೆ. ಏನ್ ಹೇಳ್ತಿದ್ದಾರೆ ಜನ ಅಲ್ಲಿ, ಅಕ್ಸೆಪ್ಟ್ ಮಾಡ್ತಾರ ಸುರೇಶ್ ಅವ್ರು ನಿಂತ್ರೆ ಅಂತ? ಖಂಡಿತವಿದೆ. ಏನಂತಂದ್ರೆ ಕಳೆದ 7 ಬಾರಿ
ಡಿಕೆ ಶಿವಕುಮಾರ್ ಅವರನ್ನ ಕನಕಪುರ ಕ್ಷೇತ್ರದಿಂದ ಜನ ಆಯ್ಕೆ ಬಯಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ಅವರು ಪ್ರತಿ ಸಲ ಚುನಾವಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಕನಕಪುರದ ಜನತೆಯನ್ನ ಡಿಕೆ ಸುರೇಶ್ ಅವರೇ ಏನಾದ್ರು ಒಂದು ಮಾನಿಟರ್ ಮಾಡುವಂತದ್ದು, ಚುನಾವಣಾ ಆಗಿರ್ಬೋದು ಬೇರೆ ಬೇರೆ ಕಾರ್ಯಗಳನ್ನ ಕನಕಪುರದಲ್ಲಿ ನಿಂತು ಡಿಕೆ ಸುರೇಶ್ ಅವರು ಮಾಡ್ತಾರೆ. ಅದರಿಂದ ಡಿಕೆ ಶಿವಕುಮಾರ್ ಆಗಿರ್ಬೋದು ಡಿಕೆ ಸುರೇಶ್ ಆಗಿರೋದು ಒಂದು ಪ್ರಶ್ನೆ ಬರಲ್ಲ. ಅಲ್ಲಿ ಯಾರೇ ನಿಂತರು, ಕುಟುಂಬದಿಂದ ಯಾರೇ ನಿಂತರು ಅವ್ರನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಇಡೀ ರಾಜ್ಯವನ್ನ ಪ್ರವಾಸ ಮಾಡ್ತಾರೆ. ಆದ್ರೆ ಕನಕಪುರದಲ್ಲಿ ಬಹುತೇಕ ಚುನಾವಣಾ ಕೆಲಸಗಳನ್ನಾಗಿರ್ಬೋದು ಪಕ್ಷ ಸಂಘಟನೆಯನ್ನು ನಿರಂತರವಾಗಿ ಡಿಕೆ ಸುರೇಶ್ ಮಾಡ್ಕೊಂಬತ್ತಾರೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ನಾಮಪತ್ರ ರಿಜೆಕ್ಟ್ ಆದ್ರೂ ಕೂಡ ಡಿಕೆ ಸುರೇಶ್ ಅವರನ್ನ ಕನಕಪುರ ಕ್ಷೇತ್ರದ ಜನತೆ ಒಪ್ಪಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿದ್ಯಾ, ಓಕೆ, ಥ್ಯಾಂಕ್ ಯು ಪ್ರವೀಣ್. ತಮ್ಮೆಲ್ಲ ಡೀಟೇಲ್ಸ್.